ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರ ಅಂಜನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ। ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ದಿನಾಂಕ 9 ದಿನಾಂಕ 18 ಮತ್ತು ದಿನಾಂಕ 27 ಈ ದಿನಾಂಕದಲ್ಲಿ ಜನಿಸಿರತಕ್ಕಂತವರ ಲಕ್ಕಿ ನಂಬರ್ ಯಾವುದು, ಲಕ್ಕಿ ಬಣ್ಣ ಯಾವುದು, ಲಕ್ಕಿ ದಿನ ಯಾವುದು ಮತ್ತು ಲಕ್ಕಿ ಸ್ಟೋನ್ ಯಾವುದು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನು ಕೊಡನಿದ್ದೇನೆ। ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ಗೆ ತಾವು ಹೊಸವರಾಗಿದ್ದರೆ ಕೆಳಗಡೆ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಒತ್ತಿ ಇದೇ ರೀತಿ ಆಗಿರತಕ್ಕಂತ ಹಲವಾರು ವಿಡಿಯೋಗಳನ್ನು ನೀವು ನೋಡಬಹುದು। ಹಾಗಾದರೆ ಮೊದಲನೇದಾಗಿ ಲಕ್ಕಿ ನಂಬರ್ ಯಾವ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ। ಈ ದಿನಾಂಕದಲ್ಲಿ ಜನಿಸಿರತಕ್ಕಂತವರು 1 2 3 ಮತ್ತು 9 1 2 3 ಮತ್ತು 9 ಇವು ಅತ್ಯಂತ ಶುಭವಾಗಿರತಕ್ಕಂತ ಸಂಖ್ಯೆಗಳಾಗ್ತವೆ ಈ ದಿನಾಂಕದಲ್ಲಿ ಜನಿಸಿರತಕ್ಕಂತ। ಅಂದ್ರೆ ಈ ಸಂಖ್ಯೆಗಳು ಕೂಡಿಸಿದಾಗ ಈ ರೀತಿ ಆಗಿರತಕ್ಕಂತ ಸಂಖ್ಯೆಗಳು ಬಂದ್ರೆ ಅತ್ಯಂತ ಶುಭ ಅಂತ ಹೇಳುವಂತದ್ದು। ಕೂಡಿಸಿದಾಗ ಒಂದು ಯಾವುದೋ ಒಂದು ಮೊಬೈಲ್ ಸಂಖ್ಯೆ ಇರುತ್ತೆ, ಅಕೌಂಟ್ ಸಂಖ್ಯೆ ಇರುತ್ತೆ, ನಿಮ್ಮ ಸೈಟ್ ಸಂಖ್ಯೆ ಇರುತ್ತೆ, ಆ ಸಂಖ್ಯೆಗಳನ್ನು ಕೂಡಿದಾಗ ಈ ಸಂಖ್ಯೆ ಈ ಅಂಕಿ ಅಥವಾ ಸಂಖ್ಯೆ ಬರಬೇಕು। 1 ಬರಬೇಕು ಇಲ್ಲ 2 ಬರಬೇಕು ಇಲ್ಲ 3 ಬರಬೇಕು ಇಲ್ಲ 9 ಅಂದ್ರೆ ಅತ್ಯಂತ ಶುಭ ಆಗಿರತಕ್ಕಂತ ಅಂತ ಹೇಳುವಂತದ್ದು। ಯಾವಾದರೂ ಹೊಸ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಮಾತ್ರ ಈ ಸಂಖ್ಯೆಗಳನ್ನು ಹೆಚ್ಚಾಗಿ ಫಾಲೋ ಮಾಡ್ರಿ। ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ, ಗೃಹ ಪ್ರವೇಶ ಮಾಡ್ತಾ ಇರ್ತೀರಿ, ಅಂಗಡಿ ಓಪನ್ ಮಾಡ್ತಾ ಇರ್ತೀರಿ, ಅಂತ ಸಂದರ್ಭದಲ್ಲಿ ಮಾತ್ರ ಈ ಸಂಖ್ಯೆಗಳನ್ನು ಹೆಚ್ಚಾಗಿ ಫಾಲೋ ಮಾಡ್ರಿ। ದಿನನಿತ್ಯ ಮಾಡತಕ್ಕಂತ ಕೆಲಸಗಳಿಗೆ ಯಾವುದೇ ಸಂಖ್ಯೆಯನ್ನು ಯಾವುದೇ ದಿನವನ್ನು ಸಹ ನೋಡುವಂತ ಅವಶ್ಯಕತೆ ಇಲ್ಲ। ಇಲ್ಲಗೆ ಈ ಕೂಡಿಸಿದಾಗ ಈ ರೀತಿ ಸಂಖ್ಯೆ ಬರದೇ ಇದ್ದಾಗ ಅವಾಗ ಇನ್ನೊಂದು ದಾರಿ ಇರುತ್ತೆ, ಅದಕ್ಕೆ ಏನಪ್ಪ ಅಂದ್ರೆ ಕೊನೆಗೆ ಈ ರೀತಿ ಆಗಿರತಕ್ಕಂತ ಅಂಕಿಗಳು ಸಂಖ್ಯೆಗಳು ಬರೋಂಗೆ ನೋಡ್ಕೋಬೇಕಾಗುತ್ತೆ। ಉದಾಹರಣೆಗೆ ಮೊಬೈಲ್ ಸಂಖ್ಯೆ ಅಂತ ಅನ್ಕೊಳ್ಳಿ, ಕೊನೆಗೆ 1 ಬರಬೇಕು ಇಲ್ಲ ಕೊನೆಗೆ 2 ಬರಬೇಕು ಇಲ್ಲ ಕೊನೆಗೆ 3 ಬರಬೇಕು ಇಲ್ಲ ಕೊನೆಗೆ 9 ಬರಬೇಕು, ಆ ರೀತಿ ಸಂಖ್ಯೆ ನೋಡಿ। ಒಂದು ವೇಳೆ ಕೂಡಿಸಿದಾಗ ಈ ಸಂಖ್ಯೆಗಳು ಬರದೇ ಇದ್ದಾಗ ಕೂಡಿಸಿದಾಗ ಬಂದ್ರೆ ಅದು ಹೇಗಾರು ಬರಲಿ, ಕೊನೆಗೆ 0 ಬಂದರೂ ಓಕೆ, 1 ಬಂದರೂ ಓಕೆ, 2 ಬಂದರೂ ಓಕೆ, ಹೆಂಗಾದ್ರೂ ಬರಲಿ, ನೋ ಪ್ರಾಬ್ಲಮ್। ಕೂಡಿಸಿದಾಗ ನಿಮ್ಮ ಲಕ್ಕಿ ನಂಬರ್ ಬರದೇ ಇದ್ದಾಗ ಮಾತ್ರ ಕೊನೆಗೆ ಈ ಸಂಖ್ಯೆಗಳನ್ನು ಬರೋ ಹಾಗೆ ನೋಡ್ಕೊಳ್ರಿ। ಆ ಸಂಖ್ಯೆ ಬಂದರೂ ಸಹ ಏರಿಕೆ ಕ್ರಮದಲ್ಲಿ ಇರಬೇಕಾಗುತ್ತದು। ಏರಿಕೆ ಕ್ರಮ ಅಂತಂದರೆ ಈಗ ಉದಾಹರಣೆಗೆ 1 ಇದೆ, 0 1 ಬರಬೇಕು, 2 1 ಬಂದರೆ ಅದು ಇಳಿಕೆ ಆಗುತ್ತೆ, ಅದು ಅಷ್ಟೊಂದು ಶುಭ ಅಲ್ಲ। ಅದೇ ರೀತಿಯಾಗಿ 0 1 0 2 1 2 ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳು ಬರಲಿ, 2 2 2 ಬಂದರೆ ಅದು ಈಕ್ವಲ್ ಆಗುತ್ತೆ, ಈಕ್ವಲ್ ಆದರೂ ಸಹ ಪರವಾಗಿಲ್ಲ, ಆದರೆ ಏರಿಕೆಯಲ್ಲಿದ್ದಷ್ಟು ಒಳ್ಳೆಯದಂತ ಹೇಳುವಂಥದ್ದು। ಅದೇ ರೀತಿಯಾಗಿ 3 ಅಂದರೆ 0 3 13 23 ಈ ರೀತಿ ಬರ್ತಕ್ಕಂಥ ಸಂಖ್ಯೆ, 9 ಕೊನೆಗೆ ಬಂದರೆ ಸಾಮಾನ್ಯವಾಗಿ ಏರಿಕೆಯಲ್ಲಿರುತ್ತೆ, ಅದರ ಹಿಂದೆ ಬರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಅದಕ್ಕಿಂತ ಕೆಳಗಡೆ ಇರತಕ್ಕಂಥ ಸಂಖ್ಯೆಗಳಾಗ್ತವೆ, 9 ಬಂದರೆ ಕೊನೆಗೆ ಇನ್ನೂ ಒಳ್ಳೆಯದಂತ ಹೇಳುವಂಥದ್ದು। ಸಾಮಾನ್ಯವಾಗಿ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದು ಸಂಖ್ಯೆನ ಅವಾಯ್ಡ್ ಮಾಡಬೇಕಾಗುತ್ತೆ, ಆ ಸಂಖ್ಯೆ ಯಾವುದಂದ್ರೆ 5 ಸಾಮಾನ್ಯವಾಗಿ ಅವಾಯ್ಡ್ ಮಾಡಿ। ಇಲ್ಲ ಒಂದು ಹಂತದಲ್ಲಿ ವೇರಿಯೇಷನ್ಸ್ ಆಗ್ತಕ್ಕಂಥದ್ದು, ಫ್ಲಕ್ಚುಯೇಷನ್ಸ್ ಆಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ ಆ ಸಂಖ್ಯೆಯನ್ನು ಫಾಲೋ ಮಾಡೋದ್ರಿಂದ। ಅರೆ ದಿನನಿತ್ಯ ಮಾಡ್ತಕ್ಕಂಥದಕ್ಕೆ ಆ ಸಂಖ್ಯೆನೂ ಸಹ ಫಾಲೋ ಮಾಡ್ಬೋದು, ಹೊಸ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಆ ಸಂಖ್ಯೆನ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ, ಅವಾಯ್ಡ್ ಮಾಡುವಂಥದ್ದು ಮಾಡಬೇಕಾಗುತ್ತೆ। ಭಾನುವಾರದ ದಿನ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ, ಸೋಮವಾರದ ದಿನ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ, ಗುರುವಾರದ ದಿನ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ ಆಗುತ್ತೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ। ಸಾಮಾನ್ಯವಾಗಿ ಬುಧವಾರವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಬುಧವಾರ ಅಷ್ಟೊಂದು ಶುಭವಾಗಿರ್ತಕ್ಕಂಥ ದಿನ ಆಗಲ್ಲ। ಶುಭವಾಗಿರ್ತಕ್ಕಂಥ ಬಣ್ಣಗಳು ಯಾವುದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಡ್ರಿ। ಮೊದಲೇದಾಗಿ ಕೆಂಪು ಬಣ್ಣ ಆಗಿಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕ್ರೀಮ್ ಕಲರು, ಸ್ವಲ್ಪ ಲೈಟಾಗಿರ್ತಕ್ಕಂಥ ಬಿಳಿಯಾಗಿರ್ತಕ್ಕಂಥ ಕ್ರೀಮ್ ಕಲರು ಆಗಿಬರುತ್ತೆ, ಜೊತೆಯಲ್ಲಿ ಹಳದಿ ಬಣ್ಣ ಆಗಿಬರುತ್ತೆ, ಅದೇ ರೀತಿಯಾಗಿ ಕೇಸರಿ ಬಣ್ಣ ತುಂಬ ಚೆನ್ನಾಗಿ ಆಗಿಬರುತ್ತೆ। ಹಳದಿ, ಕೇಸರಿ, ಕೆಂಪು, ಲೈಟಾಗಿರ್ತಕ್ಕಂಥ ಬಿಳಿ ಬಣ್ಣ, ಇಲ್ಲಾಂದರೆ ಕ್ರೀಮ್ ಕಲರ್ ಅಂತ ಹೇಳುವಂಥದ್ದು। ಈ ಬಣ್ಣವನ್ನು ಸ್ವಲ್ಪ ಸಾಮಾನ್ಯವಾಗಿ ಹೆಚ್ಚಿಗೆ ಉಪಯೋಗಿಸ್ಕೊಡ್ರಿ। ನೀವು ಹಾಕ್ತಕ್ಕಂಥ ಬಟ್ಟೆ, ನೀವು ತಗೊಳ್ತಕ್ಕಂಥ ವೆಹಿಕಲು, ಮನೆಗೆ ಹಚ್ತಕ್ಕಂಥ ಪೈಂಟು, ಇದೇನಾಗುತ್ತೆ ಎಲ್ಲೇ ಒಂದು ಕಡೆ ಹೈಲೈಟ್ ಆಗಬೇಕು, ಸಂಪೂರ್ಣವಾಗಿ ಅದೇ ಬಣ್ಣ ಇರಬೇಕಂತೇನಿಲ್ಲ, ಸ್ವಲ್ಪ ಆ ಬಣ್ಣ ಹೈಲೈಟ್ ಆಗಲಿ ಅಥವಾ ಮಿಕ್ಸ್ ಇರಲಿ, ಅವಾಗ ಏನಾಗುತ್ತೆ ನಿಮ್ಮ ಮನಸ್ಸಿಗೂ ಸಹ ಉಲ್ಲಾಸ ಇರುತ್ತೆ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಹ ಕೈಗೊಡ್ತವೆ। ಸಾಮಾನ್ಯವಾಗಿ ಈ ದಿನಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಸಿರು ಬಣ್ಣವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಮಾಡಬೇಕಾಗುತ್ತೆ, ಯಾಕಂದರೆ ಎಲ್ಲೇ ಒಂದು ಕಡೆ ವೇರಿಯೇಷನ್ಸ್ ಆಗುವಂಥದ್ದು ಇರುತ್ತೆ, ಯಾಕಂದರೆ ಶತ್ರುಗ್ರಹದ ಬಣ್ಣ ಆಗುತ್ತೆ ಅದು, ಆದ್ದರಿಂದ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡುವಂಥದ್ದು ಮಾಡಬೇಕಾಗುತ್ತೆ। ಇನ್ನು ಕೊನೆಯದಾಗಿ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರ ಲಕ್ಕಿ ಸ್ಟೋನ್ ಯಾವುದು ಅಂತ ಹೇಳ್ತೀನಿ, ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊಡ್ರಿ। ಹವಳ, ಹವಳವನ್ನು ಕೋರಲ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಈ ಹವಳವನ್ನು ಧರಿಸ್ಕೋಬೇಕಾಗುತ್ತೆ। ಗಂಡುಮಕ್ಕಳು ಬಲಗೈಯಲ್ಲಿ ಬಲಗೈ ಉಂಗುರದ ಬೆರಳಿಗೆ ಧರಿಸ್ಕೋಬೇಕಾಗುತ್ತೆ, ಹೆಣ್ಮಕ್ಕಳು ಎಡಗೈ ಉಂಗುರದ ಬೆರಳಿಗೆ ಧರಿಸ್ಕೋಬೇಕಾಗುತ್ತೆ, ಇಲ್ಲ ಬಲಗೈ ತೋರು ಬೆರಳು ಧರಿಸ್ಕೋಬೇಕಾಗುತ್ತೆ, ಗಂಡುಮಕ್ಕಳು ಹೆಣ್ಮಕ್ಕಳು ಎಡಗೈ ತೋರು ಬೆರಳಿಗೂ ಸಹ ಧರಿಸ್ಕೊಳ್ಳುವಂಥದ್ದು ಮಾಡಬಹುದು।
ಚಿನ್ನದಲ್ಲಿ ಧರಿಸ್ಕೋಬೇಕಾಗುತ್ತೆ. ಚಿನ್ನ ಇಲ್ಲ ಅಂತಂದ್ರೆ ನೀವು ಪಂಚಲೋಹದಲ್ಲಿ ಸಹ ಹಾಕೋಬಹುದು. ಆದರೆ ಚಿನ್ನದಲ್ಲಿ ಧರಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಬೆಳ್ಳಿಯಲ್ಲಿ ಸಾಮಾನ್ಯ ಎಲ್ಲರೂ ಹಾಕೊಳ್ಳೋ ಅಂತ ಮಾಡಬಹುದು. ಆದರೆ ಚಿನ್ನದಲ್ಲಿ ಹಾಕೊಂಡ್ರೆ ಅತ್ಯಂತ ಶುಭ. ಒಂದು 3 ಕ್ಯಾರೆಟ್ ಇರತಕ್ಕಂತ ಒಂದು ಹವಳವನ್ನು ಧರಿಸ್ಕೊಳ್ಳಿ. ಬಹಳ ಒಂದು ಅನುಕೂಲ ಆಗುವಂತ ಸಾಧ್ಯತೆಗಳು ಅಧಿಕವಾಗಿ ಇರುತ್ತೆ. ಇದೆಲ್ಲವನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಸ್ಟೋನ್ ಹಾಕೋಬೇಕಾದ್ರೆ ಅದರದೇ ಆಗಿರತಕ್ಕಂತ ನಿಯಮಗಳನ್ನು ಫಾಲೋ ಮಾಡು ಅಂತ ಹೇಳ್ತೀವಿ ನಾವು. ಅದಕ್ಕೆ ಸಮಪಟ್ಟಂಗೆ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಸ್ಟೋನ್ ನ ಧರಿಸೋಕಾರ ಇರತಕ್ಕಂತ ನಿಯಮಗಳೇನೋ ಅದಕ್ಕೆ ಸಮಪಟ್ಟಂಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಹೋಗಿ ಗಮನಿಸಬಹುದು ನೀವು. ವೀಕ್ಷಕರು ಇಷ್ಟೊತ್ತು ಕೊಟ್ಟಿರತಕ್ಕಂತ ಈ ವಿಷಯಗಳು ಜನರಲ್ ಆಗಿರತಕ್ಕಂತ ವಿಷಯಗಳಾಗ್ತವೆ. ನಿಮ್ಮ ಜಾತಕ ಇರತಕ್ಕಂತ ಗ್ರಹಗತಿಗಳು ಸಹ ಅಷ್ಟೇ ಮುಖ್ಯ ಆಗ್ತವೆ. ಯಾಕಂದ್ರೆ ನಿಮ್ಮ ಜಾತಕ ಇರತಕ್ಕಂತ ಯೋಗಗಳು, ದೋಷಗಳು, ದಶಾಭುಕ್ತಿ ಹೇಗೆ ನಡೀತಾ ಇದೆ, ಲಗ್ನ ಯಾವುದು, ರಾಶಿ ಯಾವುದು, ಯಾವ ಗ್ರಹ ದೃಷ್ಟಿ ಇದೆ, ಗುರುಬಲ ಹೇಗಿದೆ, ಶನಿಯ ಪ್ರಭಾವ ಹೇಗಿದೆ, ಇದೆಲ್ಲವನ್ನು ಸಹ ನೋಡಬೇಕಾಗುತ್ತೆ. ಇದಕ್ಕಿಂತ ಇನ್ನಷ್ಟು ನಿಖರವಾಗಿರತಕ್ಕಂಥ ವಿಷಯಗಳನ್ನು ತಿಳ್ಕೊಂಡು ಹೆಚ್ಚಿನ ಲಾಭವನ್ನು ಸಹ ನಿಮ್ಮ ಜೀವನದಲ್ಲಿ ಪಡೆಯಬಹುದು. ಆದ್ದರಿಂದ ಜಾತಕವನ್ನು ತೋರಿಸಿದರೆ ಟೈಮ್ ತೊಗೊಂಡು ನೇರವಾಗಿ ಬಂದು ಭೇಟಿಯಾಗಿ, ಇಲ್ಲ ಜಾತಕ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ಜಾತಕ ಇಲ್ಲ ಸರ್ ಅಂತಂದರೆ 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಡ್ಬರ್ಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ ಅಂಜನವನ್ನು ಹಾಕ್ತೀವಿ. ಅವಾಗ ನಿಮ್ಮ ಮಕ್ಕಳೇ ನಿಮ್ಗೆ ಹೇಳ್ತಾರೆ ಸಮಸ್ಯೆ ಏನಾರು ಇದ್ರೆ, ಇಲ್ಲ ಅಂದರೆ ಇಲ್ಲ ಅಂತ ಅವರೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟ ದಿಗ್ಬಂಧನ ತರಿಸ್ಕೊಂಡು ಮನೆಗೆ ಅಳವಡಿಸ್ಕೊಡ್ರಿ. ಮಾಂತ್ರಿಕ ಸಮಸ್ಯೆ ಏನೇ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಡಿಸ್ಕೋರು ನಿಮಗೆ ಎಫೆಕ್ಟು ಆಗಲ್ಲ. ನಮ್ಮ ಅಂಜನಭೂಷಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಬೇರೆಯವರಿಗೂ ಅದು ಅನುಕೂಲ ಆಗುತ್ತೆ ಅನ್ನೋಂಗಿದ್ರೆ ಒಂದು ಶೇರ್ ಮಾಡಿ. ಇಷ್ಟೆಲ್ಲ ಗೊತ್ತಾಯ್ತು. ತಮ್ಮೆಲ್ಲರೂ ಒಳ್ಳೇದು ಮಾಡಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.